ನಮ್ಮ ಚೇತನ್ ಅವರು ಫಿಲ್ಮ್ ಮೇಕರ್ ಅವರ ಶ್ರೀಮತಿ ಅವರೊಂದು ಕಂಪ್ಲೇಂಟ್ ತಗೊಂಡು ತಮ್ಮ ಎದುರುಗಡೆ ಅವ್ರು ತಗೊಂಡು ಅದಕ್ಕೆ ಸಂಬಂಧಪಟ್ಟ ಅವ್ರು ಮಾತಾಡ್ತಾರೆ ಸರ್. ನೀವ್ ಯಾರಿಗೆ ಮಾತಾಡಿದ್ರಿ? ಅಲ್ಲಿ ಎಸಿಪಿ ಮಿಸ್ಟರ್ ಚಂದನ್ ನಿಮ್ಮಲ್ಲಿ ಯಾರಾದ್ರೂ ನನಗೆ ಕಾಲ್ ಮಾಡಬಹುದು ಆಫ್ಟರ್ ಅಬೌಟ್ ಅಲ್ಲ ಈಗ ಅವರು ನಿಮ್ಮನ್ನು ಅಲ್ಲಿ ಪೊಲೀಸರು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗಲೂ ಕೂಡ ನಾವು ಇದೊಂದು ರೀತಿಯಲ್ಲಿ ಮೆಮೊರಂಡಮ್ ಕೊಡೋ ಥರ ಕೊಟ್ಟು ಹೋಗೋದಕ್ಕಿಂತ ಸೀನಿಯರ್ ಆಫೀಸರು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಈಗ ನಮ್ಮ ಎದುರುಗಡೆ ನೀವೊಂದು ಫೋನ್ ಮಾಡಿ ಪಂಚಾಯತ್ ಅಲ್ಲ ಸರ್ ಈಗ ಗಂಡ ಅವ್ರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಕರ್ಕೊಂಡ್ ಬಂದಿದ್ರೆ ಸಮಸ್ಯೆ ಏನು ಇರ್ಲಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ. ಈಗ ಅವರು ನಾವು ಕರ್ಕೊಂಡ್ ಬಂದಿದೀವಿ ಇಂಥ ಕಾರಣಕ್ಕೆ ಕರ್ಕೊಂಡ್ ಬಂದಿದೀವಿ ಇಂಥದೊಂದು ವಿಚಾರಣೆ ನಡೀತಾ ಇದೆ ಇಷ್ಟೊತ್ತಿಗೆ ಕಳಿಸ್ಕೊಡ್ತೀವಲ್ಲ ಇಂಥದ್ದು ಏನೋ ಬೇರೆ ಪ್ರೊಸೀಜರ್ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ಬಿಟ್ರೆ ಸಮಸ್ಯೆ ನಮ್ಗೇನಿಲ್ಲ. ನೀವೇ ಆಸ್ ಫಾರ್ ಗವರ್ಮೆಂಟ್ ಅದಕ್ಕೆ ಬಂದಿರೋದು ಸಂತೋಷ ಅವರ ಒಂದು ಏನು ಅಹವಾಲಿದೆ ಅದಕ್ಕೆ ಸಪೋರ್ಟ್ ಆಗಿ ನೀವು ಬಂದಿದ್ರೆ ಅಂತ ಯು ಆರ್ ರೈಟ್ ಬರ್ಬೋದು. ಆದರೆ ಪೊಲೀಸ್ ಕೆಲಸ ಏನಿದೆ ಅದು ಒಂದು ಸಿಸ್ಟಮ್ ಒಂದು ಪ್ರೊಸೀಜರ್ ಆಗುತ್ತೆ. ಅದು ನಾನು ಕ್ರೌಡಲ್ಲಿ ಫೋನ್ ಮಾಡಿ ಏನಾಯಿತು ಅಂತ ಕೇಳುವಂಥದ್ದು ನೀವು ಚೇಂಬರ್ಗೆ ಬರ್ಬೋದು ನಾನು ಕೇಳ್ಬಿಟ್ಟು ನಾನು ಇವ್ರು ನೀವು ನಿಮ್ಗೆ ತಿಳಿಸಿರ್ತೀನಿ ಕ್ರೌಡಲ್ಲಿ ನಾನು ಫೋನ್ ಮಾಡೋದು ಮಾತ್ರ ಆಗುವಂಥ ಕೆಲಸ ಸರ್. ಈಗಾಗಲೇ ಅದು ಯು ಕ್ಯಾನ್ ಕಮ್ ವಿತ್ ದಿ ಲಾಯರ್ ಅಷ್ಟೇ. ಓಕೆ ಗುಡ್ ಸರ್. ಈಗ ಪೊಲೀಸ್ ಇಲಾಖೆ ಸಾಹೇಬ್ರಿಗ ನಿಮ್ಮ ಹತ್ರ ಫೋನ್ ಮಾಡಿಕೊಡ್ತಾರೆ ಹೇಳಿ ಸರ್ ಆದಷ್ಟು ಕೂಡಲೇ. ಯಾಕಂದ್ರೆ ಈಗ ಮಾಧ್ಯಮದಲ್ಲೆಲ್ಲ ಚೇತನ್ ಅವರು ಎಸ್ಕೇಪ್ ಆಗಿದ್ದಾರೆ ಕಿಡ್ನಾಪ್ ಆಗಿದ್ದಾರೆ ಹಿಂಗೆಲ್ಲ ಬರ್ತಾ ಇದೆ. ಅದ ಕಾರಣದಿಂದ ಪೊಲೀಸ್ ಅವ್ರದ್ದು ಏನ್ ನೀವು ಡಿಕ್ಲೇರ್ ಕೊಟ್ರೆ ಅದು ಏನ್ ಅನ್ನೋದು ನಮ್ಗೆ ಇದಾಗುತ್ತೆ. ಸಿಸ್ಟಮ್ ಕೆಲವು ಇದಿರ್ತಾರೆ
ಸಿಸ್ಟಮ್ ನೋಡಿ, ಪೊಲೀಸ್ ವ್ಯವಸ್ಥೆಗೆ ನಿಮಗೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ. 24 ಗಂಟೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದೆ, ಅದಕ್ಕೆ 24 ಗಂಟೆ 6 ಗಂಟೆ ಆಗಿದೆ. ಅಲ್ಲ ಸರ್, ವಿತೌಟ್ ಇಂಟಿಮೇಷನ್ ಅರೆಸ್ಟ್ ಮಾಡಿದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.